ನಮಸ್ಕಾರ, ಗುಡ್ ಆಫ್ಟರ್ನೂನ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಮಹಿಳೆ ಮೇಲೆ ಅಮಾನುಷವಾಗಿ ಹಲ್ಲೆ ಆಗಿದೆ, ರಾಜ್ಯವೇ ತಲೆ ತಗ್ಗಿಸುವಂತಹ ಕೃತ್ಯ ಇದು. ಒಂದು ಕ್ಷಣ ಕರ್ನಾಟಕನೋ ಇಲ್ಲ ಯಾವುದೋ ಬಿಹಾರದಲ್ಲಿ ಇದೆಯೋ ಅನ್ಸ್ಬಿಡುತ್ತೆ. ಬ್ರೇಕಿಂಗ್ ನ್ಯೂಸ್. ಮಹಿಳೆಗೆ ಬಟ್ಟೆ ಬಿಚ್ಚಿಸಿ ಹಲ್ಲೆ ಮಾಡಿರೋ ಆರೋಪ, ಯಾಕೆ ಸಾಲ ಕೊಟ್ಟಿಲ್ಲ ಅಂತ. ಅತಿ ಅಮಾನುಷವಾಗಿ ನಡೆದಿರುವಂತಹ ಒಂದು ಕೃತ್ಯ. ಸಾಲ ವಾಪಸ್ ನೀಡದಿದ್ದಕ್ಕೆ ಮಹಿಳೆ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಮನೆಗೆ ನುಗ್ಗಿ ಬಟ್ಟೆ ಬಿಚ್ಚಿ ಥಳಿಸಿರುವ ಆರೋಪ ಆನೇಕಲ್ ತಾಲೂಕಿನ ನೆರಿಗಾ ಗ್ರಾಮದಲ್ಲಿ ನಡೆದಿದೆ. ನೆರಿಗಾ ಗ್ರಾಮದ ಭಾನುಪ್ರಿಯ ಮತ್ತು ಶಾಂತಿಪ್ರಿಯ ಇಬ್ಬರು ಅಕ್ಕ ತಂಗಿರು, ಅವರಿಗೆ ಆರೋಪ ಮಾಡುತ್ತಿದ್ದಾರೆ ರಾಮಕೃಷ್ಣಾರೆಡ್ಡಿ, ಸುನೀಲ್ ಕುಮಾರ್ ವಿರುದ್ಧ ಆರೋಪ. ಪಕ್ಕದ ಮನೆಯವರೇ ಅವರು. ರಾಮಕೃಷ್ಣಾರೆಡ್ಡಿ ಮತ್ತು ಸುನೀಲ್ ಅವರನ್ನ ಬಂಧನ ಮಾಡಿದ್ದಾರೆ ಪೊಲೀಸರು. ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಸಾಲ ಪಡ್ಕೊಂಡಿದ್ದಂತೆ ಶಾಂತಿಪ್ರಿಯ ಅವರು. ಬಡ್ಡಿ ಕಡಿದ್ರು ಅಸಲು ಕೊಡಿ ಅಂತ ಒತ್ತಾಯ ಮಾಡಿದ್ರಂತೆ. ಹಣ ಕೊಡ್ತೀವಿ, ಅದ್ರ ತಡ ಆಗ್ತಿದೆ ಅಂದಾಗ ಮನೆಗೆ ನುಗ್ಗಿ ಭಾನುಪ್ರಿಯ ಮತ್ತು ಶಾಂತಿಪ್ರಿಯ ಅಕ್ಕ ತಂಗಿರು ಇಬ್ಬರ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ. ಬಟ್ಟೆ ಬಿಚ್ಚಿಸಿ ಅಮಾನುಷವಾಗಿ ನಡೆಸ್ಕೊಂಡಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಆಯಿತು, ಇಬ್ಬರು ಕೂಡ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ಬಟ್ ಈ ಕೃತ್ಯ ಇದೆಯಲ್ಲ, ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಕೃತ್ಯ ಇದು. ಕೆಲವೇ ಹೊತ್ತಿನ ಮುಂಚೆ ನೇರವಾಗಿ ಭಾನುಪ್ರಿಯ ಜೊತೆ ನಾನೇ ಮಾತಾಡಿದ್ದೆ ದೂರವಾಣಿ ಸಂಪರ್ಕದಲ್ಲಿ. ಆಗ ಅವ್ರು ಏನ್ ಹೇಳಿದ್ರು ನೀವು ಕೇಳಿಸ್ಕೊಳ್ಳಿ. ಏನೂ ಇಲ್ಲ ಸರ್, ಭಾನುವಾರ ಬೆಳಗ್ಗೆ ನಾವು ಭಾನುಪ್ರಿಯ ಆದವ್ರು, ನಾವು ಮತ್ತೆ ನಮ್ಮ ತಾಯಿಯವರು, ಶಾಂತಿಪ್ರಿಯ ಮತ್ತು ನಮ್ಮ ತಂದೆಯವ್ರ ಮನೆಯಲ್ಲಿದ್ರು ಸರ್. ಸರಿ, ನಮ್ದು ಸ್ವಲ್ಪ ವ್ಯವಹಾರದಲ್ಲಿ ಸ್ವಲ್ಪ ಇದಾಗಿತ್ತು ಸರ್, ನಮ್ಗೆ ಬಡ್ಡಿ ವ್ಯವಹಾರ ಮಾಡಿ ನಾವು. ಎಷ್ಟು ತಗೊಂಡಿದ್ರಿ ನೀವು ಸರ್? ಇಂದ್ರಮ್ಮ ಅನ್ನೋ ಬಲ್ಲಿ ಅವ್ರ ಮನೆಯವ್ರ ಹತ್ರ 1 ಲಕ್ಷ ತಗೊಂಡಿದ್ವಿ ಸರ್. ನಾವು ಬಡ್ಡಿ ಎಷ್ಟು ಕಟ್ತಾ ಇದ್ರಿ? 30% ಬಡ್ಡಿ ಕಟ್ತಾ ಇದ್ವಿ ಸರ್. ನಾವು ಬಡ್ಡಿ ತಪ್ಪದೆ ಕಟ್ತಿದ್ರಿ? 5 ವರ್ಷದಿಂದ 1 ಲಕ್ಷಕ್ಕೆ ಬಡ್ಡಿ ಕಟ್ಕೊಂಡ್ ಬರ್ತಾ ಇದ್ವಿ ಸರ್ ನಾವು ಅವ್ರಿಗೆ. ಸರಿ, ಈ ಕೊರೋನಾ ಟೈಮಲ್ಲಿ ಬಡ್ಡಿ ಕಟ್ಟಕ್ ಆಗಿಲ್ಲ ಸರ್, ನಿಲ್ಸ್ಬಿಟ್ವಿ, ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ಸರಿ ಬಡ್ಡಿಗೆ ಬಡ್ಡಿ ಬರೀರಮ್ಮ, ನಮ್ ಕೊಡೋದೇ ಬಡ್ಡಿಗೆ ಅಂತ, ನಾವ್ ಮಾಡೋದೇ ಬಡ್ಡಿ ವ್ಯವಹಾರ ಅಂತ. ನಮ್ಮೂರಲ್ಲಿ 1-8 ಜನ ಇದಾರೆ ಸರ್ ಅಲ್ಲಿ. ಆಮೇಲೆ ಸರಿ ಬರದ್ರು ಸರ್, 11 ಲಕ್ಷ ಬರದ್ರು ಸರ್, 1 ಲಕ್ಷಕ್ಕೆ 10 ಲಕ್ಷ ಬಡ್ಡಿ ಬರದ್ರು ಸರ್, ಕೊಡ್ತೀವಿ ಅಂತ ಸಹ ಹೇಳಿದ್ವಿ ಸರ್, ರೈಟಿಂಗ್ ಅಲ್ಲಿ ಸಹ ಬರೆದು ಕೊಟ್ಟಿದೀವಿ ಸರ್ ನಾವು. ಅಲ್ಲ ಅಲ್ಲ ಅಲ್ಲ, ಈಗ ನಿಮ್ಮನ್ ಬಂದು ನಿಮ್ಮ ಬಟ್ಟೆ ಬಿಚ್ಚಿ ನಿಮಗೆ ಅವಮಾನ ಮಾಡಿದಾರೆ ಆತರ ಏನಾರು? ಇಂದ್ರಮ್ಮ, ಸುನೀಲ್, ಇಂದ್ರಮ್ಮ ಅವ್ರ ಹಸ್ಬೆಂಡ್ ಅವ್ರ ಸರ್. ಅಲ್ಲ, ನಾನು ಕ್ಲಿಯರ್ ಆಗಿ ಕೇಳ್ತಾ ಇದೀನಿ, ನಿಮ್ಮ ಬಟ್ಟೆಯನ್ನ ಕಳಚುವ ಮಟ್ಟಿಗೆ ಅವ್ರ ಆತರ ಮಾಡಿದಾರ ಅಂತ ಕೇಳ್ತಾ ಇದೀನಿ. ಹಾ ಸರ್, ಅಂದ್ರೆ ನಮ್ ಶಾಂತಿ ಅವ್ನ ನಿಗ್ಗ ಮುಗ್ಗಿಯಾಗಿ ಹೊರದಾಕ್ಬಿಟ್ಟಿದ್ದಾರೆ, ನಾನ್ ಬರೋ ಹೊತ್ತಿಗೆ ಈ ತರ ಮಾಡ್ಬೇಡಿ, ಕುತ್ಕೊಂಡು ಏನಾದ್ರು ಮಾತಾಡೋಣ ಅಂದಿದ್ದಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಿ ಸುನೀಲ್ ಮತ್ತೆ ರಾಮಕೃಷ್ಣ ಅಪ್ಪ ಅವರು ಹಲ್ಲೆ ಮಾಡಿ ಬಟ್ಟೆ ಎಲ್ಲ ಹರಿದಾಕಿ ಚಪ್ಪಲೆ ಮಾಡಿ ಇದ್ ಮಾಡಿದ್ರು ಸರ್. ನಿಮ್ ಅಕ್ಕ ತಂಗಿರ್ ಇಬ್ರು ಮೇಲೂ ಆಗಿದೆಯಾ ಅದು? ಹಾ ಸರ್, ಇಬ್ಬರ ಮೇಲೇನು ಸರ್ ಆಗಿರೋದು. ಯಾರು ಸಹಾಯಕ್ಕೆ ಬರ್ಲಿಲ್ವೇನಮ್ಮ? ಇಲ್ಲ ಸರ್, ಇಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ಮ ಮನೆ ಕಡೆ ಯಾರು ಇಲ್ಲ ಸರ್. ಸಹಾಯಕ್ ಅಂದ್ರೆ ನಮ್ಮ ಮನೆ ಪಕ್ಕದಲ್ಲಿ ಇರೋರ್ಗೆ ನಮ್ಮ ಶಾಂತಿ ಪ್ರಿಯರ್ನ ಹೊಡಿಯೋದಕ್ಕೆ ಅವರೇ ಕೋಲು ಎಲ್ಲ ಕೊಟ್ಟು ಸಹಾಯ ಮಾಡಿದ್ದಾರೆ ಸರ್, ಹೊಡೀರಿ ಮಾಡ್ಲಿ ಅಂತ ಸರ್. ಓಕೆ, ಈ ಕಂಪ್ಲೇಂಟ್ ಕೊಟ್ರೆ ನೀವೀಗ? ಹಾ ಕೊಟ್ಟಿದೀವಿ ಸರ್, ಇದು FIR ರೆಕಾರ್ಡ್ ಮಾಡ್ತಿದ್ದಾರೆ. ನಮ್ಗೆ ಹಣ ಕೊಡ್ತೀವಿ ಸರ್ ನಾವು, ನಮ್ಗೆ ಹಣ ಬೇಕಾಗಿಲ್ಲ. ನಮ್ ಹೆಣ್ಮಕ್ಳು ಈ ತರ ಅವಮಾನ ಮಾಡಿ ಈ ತರ ಕೀಳ್ವಾಗಿ ನೋಡಿದ್ರೆ ನಾವ್ ಹೆಂಗ್ ಸರ್ ತಲೆ ಎತ್ಕೊಂಡು ಓಡಾಡೋದು? ನಮ್ಗೂ ಮಕ್ಳಿದಾರೆ ಸರ್, ಕೊಡಲ್ಲ ಅಂದಿದ್ರೆ ನಮ್ ಮೇಲೆ ಟಾರ್ಚರ್ ಮಾಡ್ಲಿ ಸರ್, ಕೊಡ್ತೀವಿ ಅಂದ್ರೆ ಈ ತರ ಟಾರ್ಚರ್ ಮಾಡ್ತಾ ಇದಾರಲ್ವ ಸರ್ ಅವರು. ಯಾಕೆ ದ್ವೇಷ ಯಾಕಂತದ್ದು? ಅದೇನು ನಮಗ್ ಗೊತ್ತಿಲ್ಲ ಸರ್. ಕೇಳ್ಬೇಕಿತ್ತು ನೀವು? ಅದಕ್ಕೆ ಬಿಡಲ್ಲ ಸರ್ ಅವರು. ಅಂದ್ರೆ ಮುಗ್ಗೆ ಬಂದ್ರೆ ಫಸ್ಟ್ ಏಟು ಆಮೇಲೆ ಮಾತು. ಇದಕ್ ಮುಂಚೆ ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲ ಒಂದು ರೆಕಾರ್ಡ್ ಆಗಿ ಬರ್ದ್ಕೊಟ್ಟು ನಮ್ ತಂದೆ ಆದವರು ತಾಯಿ ಆದವರು ಎಲ್ಲ ಬರ್ಕೊಟ್ಟು ಸಾಲ ತೀರಿಸ್ತೀವಿ, ನಮ್ ಕಾಲಾವಕಾಶ ಕೊಡಿ, ಕಾನೂನು ಪ್ರಕಾರ ಕೊಡದೇ ಇರೋ ಕಾಲಕ್ಕೆ ಚೆಕ್ ಕೊಟ್ಟಿದ್ದಾರೆ ಸರ್ ಪೊಲೀಸ್ ಸ್ಟೇಷನ್ ಅಲ್ಲಿ. 10 ಜನಕ್ಕೆ ಬರ್ದು ಇಷ್ಟು ಅಮೌಂಟ್ ಅಂತ ಬಡ್ಡಿ ಎಲ್ಲ ಲೆಕ್ಕ ಹಾಕಿ ಬರ್ಸಿ ಪೊಲೀಸ್ ಸ್ಟೇಷನ್ ಮುಖಾಂತರ ಬಡ್ಡಿ ಸಮೇತ ಎಲ್ಲ ಟೋಟಲ್ ಮಾಡಿ ಕೊಟ್ವಿ ಸರ್. ನಮ್ಗೆ ಕೊಟ್ಟಿದ್ದಾರೆ ಅವರು, ಕೊಡಲ್ಲ ಅಂತ ನಾವ್ ಹೇಳ್ತಾ ಇಲ್ಲ ಸರ್. ನಾವು ಕಷ್ಟಕ್ಕೆ ತಗೊಂಡಿದೀವಿ, ಅವರು ನಮ್ ಕಷ್ಟ ನೋಡಿ ಕೊಟ್ಟಿದ್ದಾರೆ ಸರ್ ಅವ್ರು. ಕೊಡಲ್ಲ ಅಂತ ನಾವ್ ಹೇಳ್ತಾ ಇಲ್ಲ ಸರ್. ಈಗ ಬಡ್ಡಿ ಸಮೇತ ಬರ್ದ್ಕೊಟ್ಟು ನಮ್ ಡ್ಯಾಡಿ ಅವ್ರ ಕಡೆಯಿಂದ 5 ಕೊಡ್ತೀವಿ ಅಂದ್ರೆ ಕೂಡ ಈ ತರ ಅಮಾನುಷವಾಗಿ ಬಿಹೇವ್ ಮಾಡಿದ್ರಲ್ಲ, ಏನ್ ಕಾರಣ ಅದಕ್ಕೆ ಅಂತ ನನ್ನ ಪ್ರಶ್ನೆ. ಕಾರಣ ಏನೋ ನಮಗ್ ಗೊತ್ತಿಲ್ಲ ಸರ್, ನಮ್ಮೋರು ಅಂತ ನಾವಿದೀವಿ ಸರ್, ಇವಾಗ್ಲೂ ಅವ್ರು ನಮ್ಮೋರೇ ಸರ್. ನಮ್ಗೆ ಈ ತರ ದೌರ್ಜನ್ಯ ಮಾಡಿರೋದು ನೀವು ಪ್ರೀತಿ ತೋರಿಸ್ತೀರಿ, ಅಭಿಮಾನ ತೋರಿಸ್ತೀರಿ, ಅವ್ರಂಗಿಲ್ವಲ್ಲ ಅದಕ್ಕೆ ಹೇಳ್ತಾ ಇದೀನಿ ನಾನು. ನಾವೇನ್ ಮಾಡಕ್ ಆಗುತ್ತೆ ಸರ್, ನಮ್ಗೆ 3 ಜನ ಹೆಣ್ಮಕ್ಳು ಸರ್, ಅವ್ರಿಗೆ 1 ಹೆಣ್ಮಗು ಸರ್. ನಮ್ಗೆ ಗಂಡ್ಮಕ್ಳು ಇಲ್ಲ ಸರ್ ನಮ್ ತಂದೆ ಅವ್ರಿಗೆ, ನಾವೇ ಹೆಣ್ಮಕ್ಳು. ಆಯ್ತು, ಮಾಡಿರೋ ಇದಕ್ಕೆ ನಾವೇನೋ ತೀರಿಸ್ತೀವಿ, ನಾವ್ ಕೊಡಲ್ಲ ಅಂತ ಹೇಳ್ತಾ ಇಲ್ಲ ಸರ್. ನಮ್ದು ಜಮೀನೆಲ್ಲ ಕೇಸ್ ಆಗ್ಬಿಟ್ಟಿದೆ ಸರ್, ನಾವ್ ಕೇಸ್ ಹಾಕಿದೀವಿ ಕೋರ್ಟ್ ಮುಖಾಂತರ. ನಮ್ ಪಿತ್ರಾಜಿ ತಾಸ್ತಿ ಬಂದಾಗ ನಾವ್ ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಬಡ್ಡಿ ಕಟ್ಕೊಂಡ್ ಬಂದಿದೀವಿ ಸರ್. ನಾವು ಕೋರ್ಟ್ ಮುಖಾಂತರ ಇನ್ನೊಂದು 2-3 ಕೇಸ್ ರಿನ್ಯೂವಲ್ ಆದ್ರೆ ಏನೋ ಆಗುತ್ತೆ, 4 ವರ್ಷ ಆಗಿದೆ ಸರ್ ನಾವ್ ಕೇಸ್ ಹಾಕಿ ಕ್ಲಿಯರ್ ಮಾಡ್ಬಿಡ್ತೀವಿ ಅಂತ. ಬಟ್ ಕೊರೋನಾ ಟೈಮಿಂದ ಬಡ್ಡಿ ಕಟ್ಟಿಲ್ಲ ಸರ್ ನಾವು, ನಮ್ ತಂದೆ ನಮ್ ತಾಯಿ ನಾವು.
ಮೊನ್ನೆ ಏಕಾಏಕಿಯಾಗಿ ಬಂದು ಅದೇನ್ ಮನಸ್ಸಲ್ಲಿ ಇಟ್ಕೊಂಡ್ರೆ ನನಗೆ ಗೊತ್ತಿಲ್ಲ ಸರ್, ತುಂಬಾ ದೌರ್ಜನ್ಯ ಸರ್, ಯಾವತ್ತು ಈ ತರ ಮಾಡಿಲ್ಲ, ಅಷ್ಟು ದೌರ್ಜನ್ಯ ಮಾಡಿದಾರ ಸರ್. ನೀವು ಇಷ್ಟು ಅಭಿಮಾನ ಇಟ್ಟು ಮಾತಾಡ್ತಿದ್ದೀರಿ, ಮಾತಿನ ಮೂಲಕ ಬಗೆಹರಿಸ್ಕೊಳ್ಳೋದನ್ನ ಯಾಕೆ ಈ ತರ ಒಡೆದು ಬಡದು ಬಟ್ಟೆ ಬಿಚ್ಚ ಲೆವೆಲ್ಗೆ ಬಂದ್ಬಿಡ್ತು ಏನ್ ಮನ್ಸಲ್ಲಿ ಇಟ್ಕೊಂಡಿದ್ರ ನಮ್ಗೆ ಗೊತ್ತಿಲ್ಲ ಸರ್. ಇವಾಗ್ಲೂ ನಾವು ದುಡ್ಡು ಕೊಡ್ತೀವಿ, ನಮ್ಗೆ ಮರ್ಯಾದೆ ಇಲ್ಲ ಆಗೋಯ್ತಲ್ವಾ ಸರ್, ಈಗ ಅದಕ್ಕೆ ನಾವು ನ್ಯಾಯ ಕೇಳ್ತಾ ಇದೀವಿ ಸರ್. ಈಗ ನಿಮ್ಗೆ ಗೊತ್ತಿರೋರೇನಾ ಅವರು? ಹಾ, ಪಕ್ಕ ಮನೆ ಪಕ್ಕದವ್ರೆ ಸರ್ ಅವರೆಲ್ಲ. ಅಂದ್ರೆ ತುಂಬಾ ವರ್ಷ ಗೊತ್ತಿರೋರೆ ಇದ್ವಿ ಸರ್, ನಾವು ಅನ್ಯೋನ್ಯವಾಗಿ ಇದ್ವಿ ಸರ್. ನಾವು ಕೊರೋನಾ ಟೈಮ್ ಇಂದ ಬಡ್ಡಿ ಕಟ್ಟಿಲ್ಲ ಅವ್ರು ನೋಡೋ. ಮಹಿಳಾ ಆಯೋಗದ ಅಧ್ಯಕ್ಷಿಣಿ ಪ್ರಮೀಳಾ ನಾಯ್ಡು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ತೆ ಸರ್. ಆನೇಕಲ್ಲಿನ ಈ ಗ್ರಾಮದ ನಡೆದಿರುವ ಅಮಾನುಷ ಕೃತ್ಯ ನಿಮ್ಮ ಗಮನಕ್ಕೆ ಬಂದಿದೆ ಅನ್ಕೊಂಡಿದ್ದೀನಿ ಮೇಡಮ್. ಹೌದು ಖಂಡಿತ ಸರ್, ನಿಮ್ಮ ಚಾನೆಲ್ ಅಲ್ಲಿ ನಾನು ನೋಡಿದ್ವಿ. ನೋಡಿದ ತಕ್ಷಣ ಇಮಿಡಿಯೇಟ್ ನಾವು ಸುಮೋಟೋ ಕೇಸ್ ಈಗಾಗಲೇ ದಾಖಲೆ ಮಾಡಿ ಲೆಟರ್ ರೆಡಿ ಮಾಡ್ತಾ ಇದ್ವಿ. ಎಸ್ ಪಿ ಅವ್ರಿಗೆ ನಾವು ಟ್ರೈ ಮಾಡಿದ್ವಿ, ಸಿಗ್ತಾ ಇಲ್ಲ ಅವ್ರ ನಂಬರ್. ಯಾರೇ ಆಗ್ಲಿ ಸರ್, ಹೆಣ್ಣು ಮಕ್ಕಳನ್ನ ನೋಡಿ 75 ವರ್ಷ ಅಮೃತ ಮಹೋತ್ಸವವನ್ನು ಇವತ್ತು ಆಚರಣೆ ಮಾಡುವಂತ ನಿಟ್ಟಲ್ಲಿ ನಾವಿದ್ದೀವಿ. ಸ್ವತಂತ್ರೋತ್ಸವ ಹೆಣ್ಣು ಮಕ್ಕಳಿಗೆ ಈ ರೀತಿ ನಡ್ಕೊಳ್ಳೋದಿದೆ, ಏನಿದೆಯೋ ನೋಡಿ, ಅದು ಮಾತುಕತೆ ಮಾಡ್ಬೇಕು, ಕೋರ್ಟ್ ಇದೆ, ಅದಕ್ಕೆ ನ್ಯಾಯ ಕೊಡುವಂತ ಒಂದು ಪೊಲೀಸ್ ಸ್ಟೇಷನ್ ಇದೆ. ಹೌದು, ಅಲ್ಲಿ ಅದನ್ನ ಅವರು ಕ್ಲಿಯರ್ ಮಾಡ್ಕೊಳ್ಬೇಕಾಗಿತ್ತು. ಬಟ್ ಇದು ಮಾಡಿದ್ರು ಅಮಾನ್ಯ ಕೃತ್ಯ. ನಾನು ಮಾಧ್ಯಮದಲ್ಲೂ ನಾನು ನೋಡಿದೀನಿ, ಅವ್ರು ಅರೆಸ್ಟ್ ಆಗಿದ್ರೆ ಖಂಡಿತವಾಗ್ಲು ಅವ್ರಿಗೆ ಶಿಕ್ಷೆ ಕಠಿಣವಾಗಿ ಕೊಡೋ ನಿಟ್ಟಲ್ಲಿ ನಾನು ಎಸ್ ಪಿ ಟ್ರೈ ಮಾಡ್ತಾ ಇದ್ದೀನಿ. ಸಿಕ್ಕಿದ ತಕ್ಷಣ ನಾನು ಇಮಿಡಿಯೇಟ್ ನಾನು ಮಾತಾಡ್ತೀನಿ. ಈ ಪ್ರಕರಣಗಳು, ಇಂತಹ ಪ್ರಕರಣ ನೀವು ನೋಡ್ತಾನೆ ಇರ್ತೀರಾ ನಿಮ್ಮ ನಿಮ್ಮ ಲೈಫ್ ಅಲ್ಲಿ, ಏನ್ ಮನಸ್ಥಿತಿ ಜನರ ಬದಲಾಗಲ್ವಾ ಮೇಡಮ್? ಸರ್, ಅದೇ ನೋಡೋ ದೃಷ್ಟಿ ಚೇಂಜ್ ಆಗ್ಬೇಕು. ನಾನು ಈ ರೀತಿಯಾಗಿ ನಿನ್ನೆ ಒಂದ್ 2 ದಿವಸದಿಂದ ಬಳ್ಳಾರಿ ನಾನು ಹೊಸಪೇಟೆಗೆ ಹೋದಾಗ ಅಲ್ಲಿ ಪೊಲೀಸ್ ಸೆನ್ಸಿಟೈಸೇಷನ್ ಪ್ರೋಗ್ರಾಮ್ ಆಗ್ತಾ ಇತ್ತು. ಅಲ್ಲಿ ನಾನು ಅಷ್ಟೇ ಹೇಳಿದ್ದು ಸರ್, ಪೊಲೀಸ್ ಡಿಪಾರ್ಟ್ಮೆಂಟ್ ಎಸ್ ಪಿ ಹತ್ರ ರಿಕ್ವೆಸ್ಟ್ ನೋಡಿ, ಮಹಿಳಾ ಆಯೋಗದ ಪರವಾಗಿ ನಿಮ್ಗೆ ಏನ್ ನಾವು ರಿಕ್ವೆಸ್ಟ್ ಮಾಡ್ತಿದೀವ, ಯಾವ್ದೇ ಹೆಣ್ಣು ಮಕ್ಕಳನ್ನ ದೌರ್ಜನ್ಯದಲ್ಲಿ ನೋಡಬೇಡಿ. ಯಾವ ಹೆಣ್ಣು ಮಕ್ಕಳು ಬರ್ತಾರೋ ಅವ್ರಿಗೆ ಒಂದು ಆರೋಗ್ಯಕರ ವಾತಾವರಣ ಕೊಡಿ. ಆ ಹೆಣ್ಣು ಮಕ್ಕಳಿಗೆ ಅಲ್ಲಿ ಬಂದ್ರೆ ನಾವಿದ್ದೀವಿ ಅಂತ ಒಂದು ಧೈರ್ಯ ಕೊಡಬೇಕು ಅಂತ ನಾನು ಆಗಿ ಈಗಾಗಲೇ ಎಲ್ಲಾ ಸ್ಟೇಷನ್ ಅಲ್ಲಿ ಹೇಳ್ತಾ ಇದ್ದೀನಿ, ಇನ್ನೋಸೆಂಟ್ ನ ಕ್ರಿಮಿನಲ್ ಮಾಡಬೇಡಿ ಅಂತ ನಾನು ಅವ್ರ ಹತ್ರ ಹೇಳಿದ್ದೀನಿ ಸರ್. ಮೊನ್ನೆ ಪೊಲೀಸ್ ಸೆನ್ಸಿಟೈಸೇಷನ್ ಆಯ್ತು, ಇದನ್ನ ನಿಜವಾಗಿ ಇದನ್ನ ನಾವು ಖಂಡನೆ ಮಾಡ್ತಾ ಇದೀವಿ, ಇದ್ರ ಬಗ್ಗೆ ತುಂಬಾ ಗಂಭೀರವಾಗಿ ಪರಿಗಣಿಸಿದ್ದೀನಿ. ಈಗಾಗಲೇ ನಾವು ಸುಮೋಟೋ ಕೇಸ್ ದಾಖಲೆ ಮಾಡ್ಕೊಂಡು ಲೆಟರ್ ರೆಡಿ ಆಗಿದೆ ಸರ್. ನಾನು ಎಸ್ ಪಿ ಅವ್ರಿಗೂ ಟ್ರೈ ಮಾಡ್ತಾ ಇದ್ದೀನಿ. ಎರಡು ಎರಡು ಪ್ರಶ್ನೆ, ಒಂದು ಕಾನೂನು ಭಯ ಇಲ್ವಾ ಅಂತ ಒಂದು, ಇನ್ನೊಂದು ಅರಿವು ಹೋಗ್ಲಿ, ಈ ಕಾಮನ್ ಸೆನ್ಸ್ ಈ ತರದೆಲ್ಲ ಕಡಿಮೆ ಇದೆಯಾ ನಮ್ ಜನಕ್ಕೆ? ಸರ್, ಎಲ್ಲರಿಗೂ ಕಾನೂನು ಬಗ್ಗೆ ಅರಿವಿದೆ ಸರ್. ನೋಬಡಿ ಇಸ್ ಇನ್ನೋಸೆಂಟ್. ನೀವು ಚಿತ್ರದುರ್ಗ ಒಂದು ಲಾಸ್ಟ್ ಪರ್ಸನ್ಗೆ ಹೋಗಿ, ಮಲ್ಕಾನ್ಮೂರಿಗೆ ಹೋಗಿ, ಎಲ್ಲೇ ಒಂದು ಬಳ್ಳಾರಿಯಲ್ಲಿ ಒಂದು ಮೂಲೆಗೆ ಹೋಗಿ, ಅಥವಾ ಧಾರವಾಡದ ಒಂದು ರೂರಲ್ ಹೋಗಿ ಸರ್, ಎಲ್ಲರಿಗೂ ಕಾನೂನು ಅರಿವಿದೆ ಸರ್. ಇದನ್ನ ಹೊರತಾಗಿಯೂ ಈ ತರ ಅಮಾನುಷವಾಗಿ ನಡ್ಕೋತಾರಲ್ಲ, ಯಾಕೆ ಮನಸ್ಥಿತಿ ಹೆಂಗಿರುತ್ತೆ ಅವ್ರಿಗೆ? ಒಂದು ದುಡ್ಡಿನ ಒಂದು ಇದು ಮದ ಹಿಡ್ಬೋದು ಸರ್, ಯಾಕಂದ್ರೆ ಒಂದು ಹೆಣ್ಣು ಮಕ್ಕಳನ್ನ ಒಂದು ನೋಡುವ ರೀತಿ ಚೇಂಜ್ ಆಗ್ಲೇಬೇಕು ಸರ್. ನನಗೇನನ್ಸುತ್ತೆ, ಪ್ರತಿಯೊಬ್ಬರಿಗೂ ಒಂದು ಇಂಟ್ರಾಕ್ಷನ್ ಮೀಟಿಂಗ್ ತಗೊಂಡೆ ಸರ್, ರಾಣಿ ಸರ್ಲಾದೇವಿ ಅನ್ನೋ ಶಾಲೆಯಲ್ಲಿ ಇಂಟ್ರಾಕ್ಷನ್ ಮೀಟಿಂಗ್ ನಾನು ತಗೊಳ್ಳುವಾಗ ಅಲ್ಲಿ ಅದೇ ರೀತಿಯಲ್ಲೇ ಹೇಳ್ತಾ ಇದ್ದೀನಿ ಸರ್, ನೋಡುವ ಒಂದು ಮನಸ್ಥಿತಿ ಚೇಂಜ್ ಆಗ್ಬೇಕು. ಮತ್ತೆ ನಾನು ಆ ಶಾಲೆಗೆ ಇನ್ಸಿಸ್ಟ್ ಮಾಡ್ಬಿಟ್ಟು ಬಂದಿದ್ದೀನಿ, ನೀವು ಮಾರಲ್ ಕ್ಲಾಸ್ಗಳನ್ನ ಹೆಚ್ಚು ಮಾಡಿ, ಯಾರು ಜೀವನದಲ್ಲಿ ಅಚೀವ್ ಮಾಡಿ ಇರ್ತಾರಲ್ವಾ, ಸ್ಪೋರ್ಟ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಐಎಎಸ್ ಕೆಎಸ್ ಯಾರು ಅಂತ ಕಲಿತು ತಿಂಗಳು ಒಂದ್ಸರಿ ಆ ಹೆಣ್ಣು ಮಕ್ಕಳಿಗೆ ಮೋಟಿವೇಶನ್ ಮಾಡಿ. ಯಾಕಂದ್ರೆ ಅಲ್ಲಿ ಮೀಟಿಂಗ್ ಆಗ್ತಾ ಇರುವಾಗ ಕೆಲವರು ಪ್ರಿನ್ಸಿಪಲ್ ಹೇಳೋದು, ಕೆಲವು ಮಕ್ಕಳು ಹೊರಗಡೆ ಹೋದ್ರು. ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಶಾಲೆ ಫಸ್ಟ್ ಕುಟುಂಬದಲ್ಲಿ ಬರಬೇಕು, ನಂತರ ಶಾಲೆಯಲ್ಲಿ ಅದನ್ನ ಮಾಡ್ಬೇಕು, ಅಳವಡಿಸಂಗೆ ಮಾಡ್ಕೊಳ್ಬೇಕು ಸರ್. ಎಲ್ಲೋ ನಮ್ಮ ಇದರಲ್ಲಿ ಕುಟುಂಬದಲ್ಲಾಗ್ಲಿ ಒಂದು ಮಾರಲ್ ಹೇಳುವಂತ ಪೇರೆಂಟ್ಸ್ ಎಲ್ಲ ಜವಾಬ್ದಾರಿ ಕಡಿಮೆ ಆಗ್ತಾ ಇದೆ ಅಂತ ಅನ್ಸ್ತಾ ಇದೆ. ನಂತರ ನಾವು ಹೋದ ಶಾಲೆಯಲ್ಲಿ ಹೆಚ್ಚಿನ ಜವಾಬ್ದಾರಿಗೆ ಒಂದು ಮಾರಲ್ ಕ್ಲಾಸ್ ಅನ್ನು ಮಾಡುವಂತದ್ದು ಮುಂದಿನ ಒಂದು ಗೋಲ್ ಇಲ್ಲ. ಇತ್ತೀಚಿನ ಯುವಕರಿಗೆ ನನ್ಗೆ ಕಾಣ್ತಾ ಇರೋದಂದ್ರೆ ಅವ್ರಿಗೊಂದು ಏಮ್ ಅಥವಾ ಗೋಲ್ ಇಲ್ಲ, ನಾವ್ ಏನ್ ಆಗ್ಬೇಕು, ಎಲ್ಲಿಗೆ ಹೋಗ್ಬೇಕು ಅಂತ ಅನ್ನೋದಕ್ಕಿಂತ ಹದಿಹರಿಯದ ವಯಸ್ಸಲ್ಲೇ ಹಾದಿ ತಪ್ಪೋಗ್ತಾ ಇದ್ದಾರೆ. ಯುನೋ, ಮಹಿಳಾ ಸಬಲೀಕರಣ, ವಿಮೆನ್ ಎಂಪವರ್ಮೆಂಟ್, ಮಹಿಳೆಯರ ಮೇಲೆ ಆಗುತ್ತಿರೋ ದೌರ್ಜನ್ಯಕ್ಕೆ ಆಗುತ್ತಿರೋ ಶಿಕ್ಷೆಗಳು, ಇವೆಲ್ಲವೂ ಕೂಡ ಎಲ್ಲ ಕಡೆ ನಾವು ಬಿತ್ತರಿಸ್ತಿರ್ತೀವಿ, ಜನರಿಗೂ ಗೊತ್ತು. ಅದನ್ನ ಹೊರತಾಗಿಯೂ ಯಾರೋ ಗೊತ್ತಿರೋರೇ ಮಾಡಿರೋದಂತೆ ಮೇಡಮ್. ಈ ನೆರಿಗಾ ಆನೇಕಲ್ ಅಂದ್ರೆ ಪಕ್ಕದ ಮನೆ ನೋಡಿದೆ ಸರ್, ತಮ್ಮ ಚಾನೆಲ್ ಪೂರ್ತಿಯಾಗಿ ನಾನು ವೀಕ್ಷಣೆ ಮಾಡಿದೆ, ತಾವೂ ಅವ್ರ ಹತ್ರ ಇಂಟ್ರಾಕ್ಟ್ ಮಾಡಿದೆ. ಅಲ್ಲ, ನನ್ನ ಪಾಯಿಂಟ್ ಇಲ್ಲಿ ಅಲ್ಲ, ಇಬ್ಬರಿಗೂ 11% ಇಸ್ ಅಲ್ಲ, ಇಬ್ಬರಿಗೂ ಗೊತ್ತಿರೋರೇ, ಪಕ್ಕದ ಮನೆಯವರೇ. ಒಂದು ದುಡ್ಡಿನ ವಿಚಾರವಾಗಿ ಬಟ್ಟೆ ಬಿಚ್ಚಿಸ್ತಾರೆ ಅಂದ್ರೆ ಯಾವ ತರದ ಯೋಚನೆ, ಯಾವ ತರದ ನೋಡಿ ಈ ನೋಡುವ ಒಂದು ಮನಸ್ಥಿತಿ,
ಆಮೇಲೆ ಒಂದು ಪಕ್ಕದಲ್ಲಿ ಇದ್ದಾರೆ, ಒಂದು ವ್ಯಾಲ್ಯೂ ಇಲ್ಲ, ಒಂದು ಮನುಷ್ಯತ್ವ ಅಂತ ಇರುತ್ತಲ್ಲ ಅದು ವ್ಯಾಲ್ಯೂ ಇಲ್ಲ ಸರ್. ಅವ್ರಿಗೆ ನೋಡುವ ಒಂದು ಮನಸ್ಥಿತಿ ಆಗ್ಬೇಕು. ಇವಾಗ ಒಂದು ಕಠಿಣ ಶಿಕ್ಷೆಗಳು ಆಗ್ತಾ ಇದೆ ಸರ್, ಯಾಕಂದ್ರೆ ನಮ್ಮ ಕರ್ನಾಟಕ ಪೊಲೀಸ್ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಮಾಧ್ಯಮದವರು, ಆಯೋಗ ಎಲ್ಲರೂ ಒಂದು ಸೇರಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೀವಿ. ಬಟ್ ಇದನ್ನ ಪೂರ್ತಿಯಾಗಿ ಮಾಡುವಂತ ನಿಟ್ಟಲ್ಲಿ ಇನ್ನೂ ಹೆಚ್ಚಾಗಿ ನಾವು ಮಾಡ್ಬೇಕಾದ್ರು. ಮೇಡಮ್, ನೀವೇ ಸುಮೋಟ ಹಾಕಂಡ್ರಿ ಅಂತ ಹೇಳಿದ್ರೆ, ಸಪೋಸ್ ಎಲ್ಲೋ ಯಾವ್ದೋ ರಾಜ್ಯದ ತುದಿಗಳಲ್ಲಿ ಈ ತರ ಅನ್ಯಾಯ ಆಗ್ತಿದ್ರೆ ನಾವು ಮಹಿಳಾ ಆಯೋಗಕ್ಕೆ ಹೋಗ್ಬೇಕಪ್ಪ ಅಂದ್ರೆ ಇಮಿಡಿಯೇಟ್ ಆಗಿ ಎಲ್ಲಿ ರೀಚ್ ಆಗ್ಬೋದು ಅವರು? ಸರ್, ಇವಾಗ ನಮ್ಗೆ ಮಹಿಳಾ ಆಯೋಗ ಕೊಟ್ಟರೆ ನಾವು ಇಮಿಡಿಯೇಟ್ ನ್ಯಾಷನಲ್ ಕಮಿಷನ್ ಗೆ ಕಳಿಸ್ತೀವಿ ಸರ್. ಅವರು ಆ ಕನ್ಸೆಂಟ್ ರಾಜ್ಯಕ್ಕೆ ಅವರು ಕೊಡ್ತಾರೆ ಸರ್. ನಾನೇನ್ ಮಾಡಿದೀನಿ, ಮೊನ್ನೆ ತೆಲಂಗಾಣದ್ದು ಒಂದು ಬಂದಿತ್ತು, ಡೈರೆಕ್ಟ್ ಆಗಿ ನಾನು ನ್ಯಾಷನಲ್ ಕಮಿಷನ್ ಒಂದು ಲೆಟರ್ ಬರ್ದೆ ಮೇಲೆ ತೆಲಂಗಾಣದ ಒಂದು ಫ್ಯಾಮಿಲಿ ಪ್ರಾಬ್ಲಮ್ ಬಂತು, ಡೊಮೆಸ್ಟಿಕ್ ವೈಲೆನ್ಸ್, ತೆಲಂಗಾಣ ಚೇರ್ ಪರ್ಸನ್ ಗೆ ಬರ್ದು ಆಮೇಲೆ ಅವರೊಟ್ಟಿಗೆ ನಾನು ಮಾತಾಡ. ಇಲ್ಲ, ಈಗ ಆ ಹೆಣ್ಮಗಳ ಜೊತೆ ಮಾತಾಡಿದೆ ಮೇಡಮ್ ನಾನೇ ಲಾಸ್ಟ್ ನ್ಯೂಸ್ ಅಲ್ಲಿ, ತುಂಬಾ ಹೊತ್ತೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ರು ಅವರು, ನಮ್ಗೆ ನ್ಯಾಯ ಬೇಕು ಸರ್, ಮಾನ ಹರಾಜಾಗ್ಬಿಟ್ಟಿದೆ. ಖಂಡಿತವಾಗ್ಲು ಸರ್, ನಾವು ಸುಮೋಟ ಕೇಸ್ ದಾಖಲೆ ಬಿಡ ಆ ಹೆಣ್ಮಗಳ ಜೊತೆ ನಾವ್ ಇರ್ತೀವಿ. ನಾನು ಇವತ್ತೊಂದು ಮೀಟಿಂಗ್ ಅಲ್ಲಿ ಇದ್ದೀನಿ ಸರ್, ಆದ್ರೆ ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಆ ಹೆಣ್ಮಗಳನ್ನ ನಾನು ಮೀಟ್ ಮಾಡ್ತೀನಿ. ನಾನು ಮಾತಾಡಿಸೋ ಪ್ರಯತ್ನ ಮಾಡೋಣ ಅನ್ಕೊಂಡೆ. ಇನ್ವೇ ನೀವು ಅದು ಹೇಳಿದ್ದೀರಿ, ಆ ಭರವಸೆ ನಿಮ್ಮ ಮೇಲಿದೆ ನಮಗೆ. ಥ್ಯಾಂಕ್ ಯು ಮೇಡಮ್, ನ್ಯೂಸ್ ಏಟಿನ್ ಜೊತೆ ಮಾತಾಡೋದಕ್ಕೆ. ಮಹಿಳಾ ಆಯೋಗದ ಅಧ್ಯಕ್ಷಣಿ ಪ್ರವೀಣಾ ನಾಯ್ಡು ಅವರು. ಮಂಡ್ಯ ಕಡೆ ಒಂದು ಡೆಡ್ಲಿ ಅಟ್ಯಾಕ್ ಆಗಿದೆ. ಜಗಳ ಆಡ್ತಿದ್ರು, ಜಗಳ ಆಡಬೇಡ್ರಪ್ಪ ಅಂತ ಬುದ್ಧಿ ಹೇಳಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ. ಮಂಡ್ಯದ ಎಲಿಯೂರು ಕೋಡಿ ಹತ್ತಿರ ನಡೆದಿರುವಂತಹ ಘಟನೆ ಇದು. ಬ್ರೇಕಿಂಗ್ ನ್ಯೂಸ್. ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಬುದ್ಧಿ ಹೇಳೋದು ತಪ್ಪು ಅನ್ನುವಷ್ಟರ ಮಟ್ಟಿಗೆ ಬಂದ್ಬಿಡ್ತು. ಲಾಂಗ್ ಬೇಸಿ ಚಾಕುವಿನಿಂದ ಚುಚ್ಚಿದ್ದಾರೆ ದುಷ್ಕರ್ಮಿಗಳು. ತೋಬಿನಕೆರೆ ಗ್ರಾಮದ ಶಂಕರೇಗೌಡ ಹಲ್ಲೆಗೊಳಗಾದವರು. ದುಷ್ಕರ್ಮಿಗಳ ಅಟ್ಟಹಾಸದ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದೆ. ತೋಬಿನಕೆರೆ ಹತ್ರ ಯುವಕರ ಗುಂಪು ಜಗಳಾಡ್ತಿದ್ರು, ಮಧ್ಯಪ್ರವೇಶ ಮಾಡಿ ಬುದ್ಧಿ ಹೇಳಿದ್ರು ಇವರು ಶಂಕರೇಗೌಡರು. ಅಲ್ಲಿ ಜಗಳಾಡ್ತಿಲ್ಲ, ಬಿಟ್ಬಿಟ್ಟು ಇವ್ರ ಮೇಲೆ ಅಟ್ಯಾಕ್ ಆಗೋಯ್ತು. ಶಂಕರೇಗೌಡರನ್ನ ಹಿಂಬಾಲಿಸ್ಕೊಂಬಂದು ಏಕಾಏಕಿ ದಾಳಿ ಮಾಡಿದ್ದಾರೆ, ಹಲ್ಲೆ ಮಾಡ್ತಿದ್ರು. ಯಾರು ಜನ ಸಹಾಯಕ್ಕೆ ಬರಲಿಲ್ಲ. ಮಂಡ್ಯ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಯಿತು. ಜನ ಯಾರು ಬರಲಿಲ್ಲ, ನೋಡ್ತಾ ನಿಂತಿದ್ರು ಅಷ್ಟೇ. ಏಕಾಂಗಿಯಾಗಿ ಹೋರಾಡಿ ಪ್ರಾಣ ಉಳಿಸ್ಕೊಂಡ್ರು ಶಂಕರೇಗೌಡರು. ಜನ ಜಮಾಯಿಸ್ತಾಗಿ ಬೈಕ್ ಬಿಟ್ಟು ಎಸ್ಕೇಪ್ ಆದರು ಆರೋಪಿಗಳು. ಮತ್ತೊಂದು ಬೈಕಲ್ಲಿ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿದ್ರು ಸ್ಥಳೀಯರು. ಇಷ್ಟು ಅಲ್ಲಿ ನಡೀತು ಎಲಿಯೂರು ಕೋಡಿ ಹತ್ರ. ನೋಡೋಣ ದೃಶ್ಯ ಏನಿದೆ ಅಂತ. ಕಿರ್ಚಾಡ್ತಿದ್ದಾರೆ ಅವರು. ಇಲ್ಲಿ ಯಾರೋ ಕಾರಿಂದ ಶೂಟ್ ಮಾಡ್ತಿದ್ದಾರೆ, ಗೊತ್ತಿಲ್ಲ ಅವ್ರ ಹತ್ರ ಬೇರೆ ಬೇರೆ ಮಾರಕಾಸ್ತ್ರ ಬೇರೆ ಏನೋ ಇತ್ತ ಅಂತ. ಹಂಗಾಗಿ ಬೇರೆಯವರು ಅವ್ರ ಕೈಯಲ್ಲಿ ಏನೂ ಇಲ್ಲ ಅಂದಾಗ ನಮ್ಗೆ ಯಾಕಪ್ಪ ಅಂತ ಅನಿಸ್ಬಿಡುತ್ತೆ. ಸೊ ಯಾರಿಗೆ ಆದರೂ ಅಷ್ಟೇ, ಬಿಕಾಸ್ ಅವ್ರ ಹತ್ರ ಏನಾದ್ರು ಆಯುಧಗಳಿದ್ದಾರೆ. ನೋಡಬೇಕು ಬಲಭಾಗದಲ್ಲಿ ಹಲ್ಲೆಗಳಿಗೆ ಓ ಎಲ್ಲ ತೊಡೆ ಗಿಡೆ ಹಿಂದ್ಗಡೆ ಮುಂದ್ಗಡೆ ಎಲ್ಲ ಕಡೆ ಹೊಡೆದ್ಬಿಟ್ಟವ್ರೆ. ಸರಿಯಾಗೇ ಇಟ್ಬಿಟ್ಟೆ ಶಂಕರೇಗೌಡರಿಗೆ, ಏನೊಂದು 50-60 ವರ್ಷ ಇರ್ಬೋದು ಅಂತ ಅವ್ರಿಗೆ. ಬುದ್ಧಾಡ್ತಾವಲ್ಲ ಅಂತ ಜೊತೆಲಿ ಬಿಟ್ಟಿದ್ದೀವಿ ಸರ್. ನಿಲ್ಸಪ್ಪ ಏನಾರ ಅಲ್ಲಿ ಕೇಳಮ್ಮ ಅಂದೊತ್ತಿಗೆ ಹಿಡಿದು ಮುಚ್ಚೆ ನೋಡಿದ್ಬಿಟ್ರು ಸಪ್ ಇಟ್ಟು. ಹಾ, ಮುಚ್ಚೆ ನೋಡಿದಾಗ ಕೋಪ ಬಂತು. ಪಕ್ಕಕ್ಕೆ ಹೋದಲ್ಲ ಸರ್, ಎಲ್ಲಿ ಮಾತುಕತೆ ಆಡುವ ಅಂತ ಪಕ್ಕಕ್ಕೆ ಹೋದ್ವಿ ಸರ್, ಮುಚ್ಚೆ ನೋಡಿದ್ಬಿಟ್ರು. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮಂಡ್ಯದಿಂದ ಸುನೀಲ್ ಗೌಡ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ಸುನೀಲ್. ಒಳ್ಳೆಯವ್ರ ಕಾಲ ಇಲ್ಲ ಅನಿಸ್ತದೆ ಸುನೀಲ್. ಇದು ಸುಮ್ಮನೆ ನಮ್ಮ ಅವ್ರ ಪಾಡ್ಗವ್ರು ಹೋಗಿದ್ರೆ ಚೆನ್ನಾಗಿರ್ತಿದ್ರೇನೋ, ಬೇರೆಯವ್ರ ತಂಟೆ ನಮ್ಗೆ ಯಾಕಪ್ಪ ಅಂತ. ಇವ್ರು ಹಂಗಲ್ಲ ಶಂಕರೇಗೌಡರು, ಇಲ್ಲ ಏನೋ ಆಗ್ತಿದೆ ಹುಡುಗರು ಕಿತ್ತಾಡ್ಕೊಂಡ್ರೆ ಬಿಡಿಸ್ಬಿಟ್ಟು ಹೋಗೋಣ ಅಂತ ಅವ್ರ ಲೆಕ್ಕಾಚಾರ. ನೋಡಿದ್ರೆ ಅವ್ರಿಗೆ ಮಾರಕ್ಕಾಗೋಯ್ತು. ಖಂಡಿತ ಹರೀಶ್, ಈ ಒಂದು ದುರ್ಘಟನೆ ನಡೆದಿರ್ತಕ್ಕಂಥದ್ದು ಮಂಡ್ಯ ಏನು ಹೆಲಿಯೂರು ಕೊಡಿ ಅಂತಕ್ಕಂತ ಗ್ರಾಮ ಏನಿದೆ, ಈ ಗ್ರಾಮದ ಬಳಿ ನಡೆದಿರ್ತಕ್ಕಂಥದ್ದು ಏನು ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ, ಈ ಹೆದ್ದಾರಿನಲ್ಲಿ ಲಾರಿ ಮತ್ತು ಬೈಕ್ ನಡುವೆ ಒಂದು ಅಪಘಾತ ಸಂಭವಿಸಿದೆ. ಸಂದರ್ಭ ಲಾರಿ ಮತ್ತೆ ಬೈಕ್ ನಲ್ಲಿದ್ದ ಇಬ್ರು ಕೂಡ ಜಗಳಕ್ಕೆ ಬಿದ್ದಿರುವಂತದ್ದು. ಆದ್ರೆ ಅಲೆ ಪಕ್ಕದಲ್ಲಿದ್ದಂತ ತೂಬಿನಕೆರೆ ನಿವಾಸಿ ಆಗಿರ್ತಕ್ಕಂಥ ಶಂಕರೇಗೌಡರು ಜಗಳವನ್ನ ಬಿಡಿಸ್ಲಿಕ್ಕೆ ಮುಂದಾಗಿದ್ದಾರೆ. ಆದ್ರೆ ಇದನ್ನೇ ಒಂದು ವಿಚಾರವಾಗಿ ತೆಗೆದುಕೊಂಡಂತ ಬೈಕ್ ಸವಾರರು ಏನಿದ್ರು, ಅವರು ಮಾರಕಾಸ್ತ್ರಗಳಿಂದ ಶಂಕರೇಗೌಡರ ಮೇಲೆ ಹೇರಿರ್ತಕ್ಕಂಥದ್ದು. ಹೀಗಾಗಿ ಶಂಕರೇಗೌಡರಿಗೆ ಬೆನ್ನು ಮತ್ತೆ ಹೊಟ್ಟೆಯ ಭಾಗಕ್ಕೆ ಚಾಕುವಿನಿಂದ ಇರ್ತಾ ಆಗಿರ್ತಕ್ಕಂಥದ್ದು. ಹೀಗಾಗಿ ಸದ್ಯಕ್ಕೆ ಶಂಕರೇಗೌಡರನ್ನ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೂಡ ಕೊಡಿಸ್ತಾ ಇದೆ. ಆದ್ರೆ ಇನ್ನೊಂದ್ ಕಡೆ ಏನು ಆ ಶಂಕರೇಗೌಡರ ಮೇಲೆ ಹಲ್ಲೆ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಅಲ್ಲಿದ್ದಂಥವ್ರು ಕೂಡ
ಒಂದು ವಿಡಿಯೋ ಚಿತ್ರಣವನ್ನ ಮಾಡ್ತಿದ್ರು ಹೊರತು ಶಂಕರಗೌಡರನ್ನ ಬಿಡಿಸುವಂತದ್ದು ಕೆಲಸಕ್ಕೆ ಯಾರು ಕೂಡ ಮುಂದಾಗ್ಲಿಲ್ಲ. ಯಾಕಂದ್ರೆ ಅವರ ಕೈಯಲ್ಲಿ ಆಯುಧಗಳಿತ್ತು, ಮಾರಕಾಸ್ತ್ರಗಳಿತ್ತು, ಹೀಗಾಗಿ ಯಾರು ಕೂಡ ಬಿಡಿಸುವಂತ ಪ್ರಯತ್ನವನ್ನ ಮಾಡಿರ್ಲಿಲ್ಲ. ಜನಗಳು ಜಾಸ್ತಿ ಅಂತೆ ಏನು ಅಲ್ಲೇನ ಏನ್ ಮಾಡ್ತಾ ಇದ್ರು, ಅವರು ಅಲ್ಲಿ ಬೈಕ್ ಅನ್ನ ಬಿಟ್ಟು ಪರಾರಿ ಆಗಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದ್ದಕ್ಕೆ. ಮಹಾರಾಷ್ಟ್ರದ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಬೆಳವಣಿಗೆಗಳಾಗ್ತಾ ಇದೆ. ಗುವಾಹಟಿಯಲ್ಲಿ ಇದ್ರು ಇಷ್ಟು ದಿನ, ಈಗ ಅಲ್ಲಿಂದ ಹೊರಟಿದ್ದಾರೆ ಏಕನಾಥ್ ಶಿಂದೆ ಟೀಮ್. ಗುವಾಹಟಿಯಿಂದ ಗೋವಾದ ಕಡೆ ಪ್ರಯಾಣ ಬೆಳೆಸಿದ್ದಾರೆ. ಗುವಾಹಟಿ ಹೋಟೆಲ್ನಿಂದ ಚೆಕ್ಔಟ್ ಆದ್ರು, ಏರ್ಪೋರ್ಟ್ ಕಡೆ ಬಸ್ ಮೂವ್ ಆಯ್ತು. ಬ್ರೇಕಿಂಗ್ ನ್ಯೂಸ್. ಈಶಾನ್ಯ ಭಾರತ ಗುವಾಹಟಿ ಕಡೆಯಿಂದ ಹೊರಟರು ಏಕನಾಥ್ ಶಿಂದೆ ಮತ್ತು ಅವರ ಬಣದವರು 10-40 ಜನ. ಬಹಳ ಬಿಗಿ ಪೊಲೀಸ್ ಬಂದೋಬಸ್ತಲ್ಲಿ ಬಸ್ ಮೂವ್ ಆಗ್ತಾ ಇದೆ ಏರ್ಪೋರ್ಟ್ ಕಡೆ. ಮಧ್ಯಾಹ್ನ 4 ಗಂಟೆ ಸುಮಾರಿಗೆ, ಅಲ್ಲಿಂದ ಒಂದು 2 ತಾಸು ಬೇಕು ಗೋವಾಗೆ ಬರ್ತಾರೆ. 4 ಗಂಟೆ ಅಷ್ಟೊತ್ತಿಗೆ ಗೋವಾದಲ್ಲಿ ಈಗಾಗಲೇ 71 ರೂಮ್ಗಳು ಬುಕ್ ಆಗಿದೆ. ಏರ್ಪೋರ್ಟ್ನಿಂದ ಶಾಸಕರು ಗೋವಾ ಕಡೆ 4 ಗಂಟೆ ಸುಮಾರಿಗೆ ಗೋವಾ ರೀಚ್ ಆಗ್ತಾರೆ. ಅಲ್ಲಿ ವಾಸ್ತವ್ಯ ಹೊರತಾರೆ, ಹತ್ತಿರ ಅಲ್ಲ ಮಹಾರಾಷ್ಟ್ರಕ್ಕೆ ಗೋವಾದಿಂದ. ನಾಳೆ ಬೆಳಗ್ಗೆ ಗೋವಾದಿಂದ ಮುಂಬೈಗೆ ಪ್ರಯಾಣ ಬೆಳೆಸ್ತಾರೆ. ಎಲ್ಲರ ಮೇಲೂ ಹದ್ದಿನ ಕಣ್ಣು, ಬಿಕಾಸ್ ಎಲ್ಲೂ ಯಾವುದೇ ಸಂದರ್ಭದಲ್ಲೂ ಯಾರು ಇನ್ನೊಬ್ಬರಿಗೆ ಕನೆಕ್ಷನ್ ಸಿಗಬಾರ್ದಲ್ಲ. ಈ ಕಡೆ ಶಿವಸೇನೆ, ಈ ಕಡೆ ರೆಬಲ್ಸ್ ಬಣ, ಈ ಕಡೆ BJP ಅವರು. ಹಾಂ, ಸೊ ನಾಳೆ ಫ್ಲೋ ಟೆಸ್ಟ್ ಬಹಳ ಕುತೂಹಲ ಕೇಳಿಸ್ತಾ ಇದೆ. ಅದಕ್ಕೂ ಮುಂಚೆ ಇವತ್ತು ಸಂಜೆ 5 ಗಂಟೆಗೆ ಸುಪ್ರೀಂ ಕೋರ್ಟ್ ಅಂಗಳದಲ್ಲೂ ಫ್ಲೋ ಟೆಸ್ಟ್ ಮಾಡಬೇಕಾ ಬೇಡ ಅನ್ನುವ ವಿಚಾರ ಕೂಡ ಚರ್ಚೆಗೆ ಬರುತ್ತೆ, ಅಂದರೆ ವಾದ ಪ್ರತಿವಾದಕ್ಕೆ ಬರುತ್ತೆ. ಅಲ್ಲೊಂದು ಮಹತ್ವದ ತಿರುವಿದೆ. ಎನಿವೆ, ಎಲ್ಲೂ ಯಾರು ಮಿಸ್ ಆಗಬಾರ್ದು, ಹಾಗಾಗಿ ಹದ್ದಿನ ಕಣ್ಣಿಟ್ಟಿದ್ದಾರೆ. ನೇರವಾಗಿ ಮುಂಬೈಗೆ ಶಾಸಕರು ಬರ್ತಾರೆ. ಗೋವಾದಲ್ಲಿ ಇವತ್ತು ರಾತ್ರಿ ಹಾಲ್ಟ್ ಆಗ್ತಾರೆ. ಗುವಾಹಟಿಯ ರಾಡಿಸನ್ ಬ್ಲೂ ಈಶಾನ್ಯ ಭಾರತದಲ್ಲಿರುವ ಏಕೈಕ ಪಂಚತಾರ ಹೋಟೆಲ್ ಅದು. ಸೊ ಅಲ್ಲಿದ್ದರು ಇಷ್ಟು ದಿನ, ಈಗ ಅಲ್ಲಿಂದ ಬರ್ತಿದ್ದಾರೆ 39 ರೆಬಲ್ ಶಾಸಕರು. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ದರ್ಣೇಶ್ ಬುಕ್ಕನಕೆರೆ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ದರ್ಣೇಶ್. ಕ್ಷಣ ಕಳೆದ ಹಾಗೆ ಬ್ರೇಕಿಂಗ್ ನ್ಯೂಸ್ ಮತ್ತು ಹಲವಾರು ಡೆವಲಪ್ಮೆಂಟ್ಗಳು ನಡೀತಾ ಇದೆ, ಇವಾಗ ಏನಾಗ್ತಿದೆ ಅಲ್ಲಿ? ಹರೀಶ್ ನಾಗರಾಜ್, ನಾನು ಮೊದಲ ದಿನದಿಂದಲೂ ಈ ಮಾತನ್ನು ಅವಾಗವಾಗ ಹೇಳ್ತಿದ್ದೆ. ಏನಂತಂದರೆ, ಇದು ಏನೇ ಆಗಲಿ ರಾಜಕೀಯ ಬಿಕ್ಕಟ್ಟು, ಇವರು ವಾದ ವಿವಾದ ವಾಗ್ಯುದ್ಧ ಇವೇನೇ ಆಗಲಿ, ಅಂತಿಮವಾಗಿ ಕೋರ್ಟು ಇದು ಮಧ್ಯಪ್ರವೇಶ ಮಾಡದೇ ಇದ್ದರೆ ಅಥವಾ ಇವರೇ ಕೋರ್ಟ್ಗೆ ಹೋಗದೇ ಇದ್ದರೆ ಈ ಬಿಕ್ಕಟ್ಟು ಇತ್ಯರ್ಥ ಆಗಲ್ಲ ಅಂತ. ಇವತ್ತು ಕೂಡ ನೋಡಿ, ಒಂದು ಕಡೆ ಗವರ್ನರ್ ಕಚೇರಿಯಿಂದ ಈಗಾಗಲೇ ವಿಶ್ವಾಸ ಮತಯಾಚಿಸಿ ಅಂತೇಳಿ ನಿರ್ದೇಶನ ಹೋಗಿದೆ. ಹಾಗಾಗಿ ನಾಳೆ ವಿಶ್ವಾಸ ಮತಯಾಚನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಏರಿದೆ ಈ ಪ್ರಕರಣ. ಈ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಸಂಜೆ 5 ಗಂಟೆಗೆ ವಿಚಾರಣೆ ಆಗುತ್ತೆ. ಸುಪ್ರೀಂ ಕೋರ್ಟ್ ತೆಗೆದುಕೊಳ್ಳುವಂತಹ ನಿರ್ಧಾರದ ಮೇಲೆ ಮಹಾರಾಷ್ಟ್ರ ರಾಜಕೀಯದ ಮುಂದಿನ ರಾಜಕೀಯ ಚಟುವಟಿಕೆಗಳು ನಿರ್ಧಾರ ಆಗ್ತವೆ. ಬಹಳ ಆಶ್ಚರ್ಯಕರವಾಗಿದೆ ಇವತ್ತು ಸುಪ್ರೀಂ ಕೋರ್ಟ್ ಈ ಒಂದು ಅರ್ಜಿಯನ್ನು ಒಪ್ಪಿಕೊಂಡಿದ್ದು. ಯಾಕೆಂದರೆ ಈಗಾಗಲೇ ಕಳೆದ 2 ದಿನಗಳ ಹಿಂದೆಯೇ ವಿಚಾರಣೆಯನ್ನು ನಡೆಸಿತ್ತು. July 11 ಏಕನಾಥ್ ಶಿಂದೆ ಸೇರಿ 16 ಜನ ಶಾಸಕರನ್ನು ಅಮಾನತುಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ನಡೆಸಿ July 11 ವಿಚಾರಣೆಯನ್ನು ಮುಂದೂಡಿತ್ತು. ಈಗ ಶಿವಸೇನೆಯ ಶಾಸಕಾಂಗ ಪಕ್ಷದ ನಾಯಕ ಅವರು ಇತ್ತೀಚೆಗಷ್ಟೇ ನೇಮಕಗೊಂಡಿದ್ದು, ಅದರ ಬಗ್ಗೆ ಕೂಡ ಒಂದು ಕ್ವೈರಿ ಇದೆ, ಅವರನ್ನು ನೇಮಿಸಿರೋದು ಸರಿ ಇಲ್ಲ ಅಂತ. ಸೊ ಅಜಯ್ ಚೌಧರಿ ಅವರು ಇವತ್ತು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಏರಿದ್ದಾರೆ. ಅವರು ಮನವಿ ಇಷ್ಟೇ, ಹಿಂಗೆ ತರಾತುರಿಯಲ್ಲಿ ಗವರ್ನರ್ CM ಉದ್ಧವ್ ಠಾಕ್ರೆಗೆ ವಿಶ್ವಾಸ ಮತಯಾಚನೆಗೆ ಸೂಚನೆ ನೀಡಿರುವುದು ಸರಿಯಲ್ಲ, ಇದು ನಿಯಮಾವಳಿಗಳಿಗೆ ವಿರುದ್ಧವಾಗಿದೆ. ಯಾಕೆ ನಿಯಮಾವಳಿಗಳಿಗೆ ವಿರುದ್ಧ ಆಗಿದೆ ಅಂತಂದರೆ, 16 ಜನ ಶಾಸಕರ ಅನರ್ಹತೆ ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿರುವಾಗ ಆ ವಿಚಾರಣೆ ಆಗಿ ತೀರ್ಪು ಹೊರಬೀಳದೇನೆ ಅದಕ್ಕೂ ಮೊದಲೇ ಇವರು ವಿಶ್ವಾಸ ಮತಯಾಚನೆಗೆ ಸೂಚನೆ ನೀಡಿದ್ದಾರೆ. ಆ ಕಾರಣಕ್ಕೋಸ್ಕರ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಕು, ಈ ಕೋರ್ಟೇ ಇದಕ್ಕೆ ನಿರ್ದೇಶನ ನೀಡಬೇಕು, ನಾಳೆ ನಡೆಯುವಂಥ ವಿಶ್ವಾಸ ಮತಯಾಚನೆಗೆ ತಡೆ ನೀಡಬೇಕು ಅನ್ನುವಂಥ ಮನವಿಯನ್ನು ಅಜಯ್ ಚೌಧರಿ ಸಲ್ಲಿಸಿದ್ದಾರೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಇವತ್ತು ಸಂಜೆ 5 ಗಂಟೆಗೆ ವಿಚಾರಣೆ ಎತ್ಕೊಂಡಿದೆ. ವಿಚಾರಣೆ ವೇಳೆ ಏನು ನಿರ್ದೇಶನ ನೀಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಯಾರು ಅಜಯ್ ಚೌಧರಿ ವಾದವನ್ನು ಪುರಸ್ಕರಿಸುತ್ತಾ ಅಥವಾ ತಿರಸ್ಕರಿಸುತ್ತಾ, ಇವೆಲ್ಲವೂ ಕೂಡ ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತವೆ, ಅವು ಮುಂದಿನ ರಾಜಕೀಯ ನಡೆಗಳನ್ನು ನಿರ್ಧರಿಸ್ತವೆ. ಸೊ ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ, ಈಗ ಶಾಸಕರು ಸೂರತ್ನಿಂದ ಗುವಾಹಟಿಗೆ ತೆರಳಿದಂತಹ ಶಿವಸೇನೆಯ ಬಂಡಾಯ ಶಾಸಕರು ಈಗ ಮತ್ತೆ ಗೋವಾ ಕಡೆಗೆ ಮರಳ್ತಾ ಇದ್ದಾರೆ. ಗೋವಾದಲ್ಲಿ ಇವತ್ತು ಹಾಲ್ಟ್ ಆಗಿದ್ದು, ನಾಳೆ ಅವರು
ಮಹಾರಾಷ್ಟ್ರ ವಿಧಾನಸಭೆಗೆ ನೇರವಾಗಿ ಬಂದು ವಿಶ್ವಾಸ ಮತಯಾಚನೆಯ ವಿರುದ್ಧ ಮತ ಚಲಾಯಿಸ್ತಾರೆ. ಅದಕ್ಕೆ ಆದಂತಹ ತಯಾರಿಗಳು ನಡೀತಾ ಇದೆ. ಬಿಜೆಪಿ ತನ್ನ ಶಾಸಕರನ್ನು ಕೂಡ ರೆಸಾರ್ಟ್ ಕಳಿಸಿದೆ. ಅವರು ಕೂಡ ನಾಳೆ ನೇರವಾಗಿ ವಿಧಾನಸಭೆಗೆ ಬರುವಂತಹ ತಯಾರಿಗಳು. ಥ್ಯಾಂಕ್ ಯು ಸೋ ಮಚ್ ದಣೇಶ್ ಬುಕ್ಕನಕೆರೆ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ವೆಲ್ಕಮ್ ಬ್ಯಾಕ್. ಹಾಸನದಲ್ಲಿ ಜಮೀನು ವಿಚಾರಕ್ಕೆ ಗಲಾಟೆ ಆಯಿತು. ಮನೆಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ರು ದುಷ್ಕರ್ಮಿಗಳು. ಹೊಳೆ ನರಸೀಪುರ ತಾಲೂಕು ಸೋಮನಹಳ್ಳಿ ನಡೆದಿರುವಂತಹ ಘಟನೆ. ಬ್ರೇಕಿಂಗ್ ನ್ಯೂಸ್. ಹೊಳೆ ನರಸೀಪುರ ತಾಲೂಕು ಸೋಮನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಜಮೀನು ವಿಚಾರಕ್ಕೆ ಗಲಾಟೆ ಆಯಿತು. ಮನೆಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ರು ದುಷ್ಕರ್ಮಿಗಳು. ರಮೇಶ್ ಅನ್ನೋರ ಮನೆ ಸುಟ್ಟು ಭಸ್ಮ ಆಯಿತು. ರಂಗಸ್ವಾಮಿ ಮತ್ತು ಸಹಚರ ವಿರುದ್ಧ ಈಗ ಆರೋಪ. ಮನೆಯಲ್ಲಿದ್ದ ಹಣ ಒಡವೆ ಎಲ್ಲ ಬೆಂಕಿಗೆ ಆಹುತಿ ಆಯಿತು. ಐವರನ್ನು ವಶಕ್ಕೆ ಪಡೆದಿದ್ದಾರೆ. ಆ ಭಾಗದ ಪೊಲೀಸರು, ಹಳ್ಳಿ ಮೈಸೂರು ಪೊಲೀಸರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸೋಮನಹಳ್ಳಿ ಭಾಗದಲ್ಲಿ ನಡೆದಿರುವಂಥ ಘಟನೆ. ಹಣ ಒಡವೆ ಎಲ್ಲ ಮನೇಲಿತ್ತು, ಎಲ್ಲ ಹೋಯಿತು ಬೆಂಕಿಗೆ. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾ ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾರೆ ನ್ಯೂಸ್ ಸೆಟ್ಟಿಂಗ್ ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.